ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಆರ್ ಕಾರಂತ್. ನಾನು ತೀರ್ಥಹಳ್ಳಿಯಿಂದ. ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ. ಸಬ್ಸ್ಕ್ರೈಬರ್ ಆದರೆ ಕವನ, ಕತೆ, ಹಾಡು, ಹಾಸ್ಯ ಎಲ್ಲವನ್ನು ಹೇಳ್ತೀನಿ, ಕೇಳಬಹುದು ಅಂತ ಹೇಳಿದ್ದೆ. ಅದೇ ಥರನೇ ನೀವೆಲ್ಲರೂ ಸಹ ಸಬ್ಸ್ಕ್ರೈಬರ್ ಆಗಿದ್ದೀರಿ. ಸಬ್ಸ್ಕ್ರೈಬರ್ ಆದವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಇನ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ನಾ ಹೇಳೋ ಕತೆ, ಕವನ, ಹಾಡು, ಹಾಸ್ಯ ಎಲ್ಲವನ್ನು ಕೇಳಿ ಯಾವಾಗಲೂ ಸಂತೋಷವಾಗಿರಿ. ನಾನು ಒಂದು ಪುಸ್ತಕ ಬರೆದಿದ್ದೆ, ಅದು ಹಾಲು ದೀಪ ಅನ್ನುವ ಒಂದು ಕಥಾ ಸಂಕಲನ. ನೀವು ಇದುವರೆಗೆ ನನ್ನ ಪುಸ್ತಕ ಬಿಡುಗಡೆ ಆಗಿದ್ದನ್ನೆಲ್ಲ ನಾನು ತೋರಿಸ್ತಾ ಇದ್ದೆ, ಎಲ್ಲವನ್ನು ಹೇಳ್ತಾ ಇದ್ದೆ, ನೀವೆಲ್ಲರೂ ಸಹ ನೋಡ್ತಾ ಇದ್ರಿ. ಅದರೊಳಗೆ ಒಂದೊಂದು ಕಥೆಯನ್ನು ಆಯ್ಕೆ ಮಾಡಿ ಹೇಳ್ತಾ ಇದ್ದೆ. ಇದು 24ನೇ ತಾರೀಕು ಹೂವಿನ ಹಡಗಲಿ ಹರಪನಹಳ್ಳಿಯಲ್ಲಿ ಬಿಡುಗಡೆ ಆಯಿತು. ಇದನ್ನು ಶ್ರೀರಾಮ್ ಪ್ರಕಾಶನ ಮಂಡ್ಯ ಸುಹಾಸ್ ಪಬ್ಲಿಕೇಶನ್ ಅವರು ಮಾಡಿದ್ದಾರೆ ಪುಸ್ತಕನ. ತುಂಬ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಮಂಡ್ಯದವರು ಸುಹಾಸ್ ಪಬ್ಲಿಕೇಶನು, ಶ್ರೀರಾಮ್ ಪಬ್ಲಿಕೇಶನ್ಸ್ ಅವರಿಗೆ ಕೊಟ್ಟಿದ್ದೆ ನಾನು. ಅವರು ಇದನ್ನು ಹೆಸರು ಚೇಂಜ್ ಮಾಡಿದ್ದಾರೆ ಏನೋ ನನಗೂ ಗೊತ್ತಿಲ್ಲ. ಅವ್ರು ಕಳಿಸಿಕೊಟ್ಟಿದ್ದಾರೆ. ಪುಸ್ತಕ ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮೊದಲನೇದಾಗಿ ಪುಸ್ತಕ ಮಾಡಿದವರಿಗೆ ತುಂಬ 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 ಥ್ಯಾಂಕ್ಸು. ಅದ್ರ ಜೊತೆಗೆ ನಮ್ಮ ಕತೆಗಳನ್ನು ಓದಿ ಸಹಕರಿಸೋ ನಿಮಗೆಲ್ರಿಗೂ ಸಹ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕತೆ ಕೇಳಿ ಪ್ರೋತ್ಸಾಹ ನೀಡುವ ನಿಮಗೆಲ್ರಿಗೂ ಸಹ ತುಂಬ ತುಂಬ ಥ್ಯಾಂಕ್ಸು. ಇದರಲ್ಲಿ ಈಗ ನಾನು ಒಂದು ಕಥೆಯನ್ನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ನನಗೆ ಒಂದು ಕತೆ ಹೇಳೋಣ, ಯಾವುದಾದ್ರೂ ಒಂದು ಕತೆ. ಇದು ಮಕ್ಕಳ ನೀತಿ ಕತೆ, ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಓದ್ಬೋದು ಇದನ್ನು. ಇದು ಒಂದು ನೀತಿ ಕತೆಯ ಒಂದು ಪುಸ್ತಕ. ಇದರೊಳಗೆ ಒಂದು ಕಥೆಯನ್ನು ಯಾವುದಾದ್ರೂ ಹೇಳೋಣ ಅಂತ ಅನ್ನಿಸ್ತಾ ಇದೆ. ಯಾವ ಕತೆ ಹೇಳೋದಪ್ಪ, ಒಂದಕ್ಕಿಂತ ಒಂದು ಇದು ಹೇಳೋಣ ಇದು ಹೇಳೋಣ ಅಂತ ಪ್ರತಿಯೊಂದು ಕಥೆಯೂ ಹಾಗೆ ಅನ್ನಿಸ್ತಾ ಇದೆ. ಆದರೆ ಎಲ್ಲ ಕಥೆಯೂ ಹೇಳಲ್ಲ ನಾನು, ಯಾಕೆಂದರೆ ನೀವು ಓದಬೇಕು ಪುಸ್ತಕ ತಗೊಂಡು. ಅದರೊಳಗೆ ಒಂದು ಕಥೆಯನ್ನು ನಾನೀಗ ನಿಮಗೆ ಹೇಳ್ತೀನಿ. ಒಂದು ಊರಲ್ಲಿ ಒಂದು ತಾಯಿ ಮಗ ಇರ್ತಾರೆ. ಅವರು ತುಂಬ ಬಡವರು. ತಾಯಿ ಕೂಲಿ ಕೆಲಸಕ್ಕೆ ಹೋಗ್ತಾಳೆ, ಮಗ ಸ್ಕೂಲಿಗೆ ಹೋಗ್ತಾ ಇರ್ತಾನೆ. ಒಂದು ಹೊತ್ತಿಗೆ ಊಟಕ್ಕಿದ್ದರೆ ಒಂದು ಹೊತ್ತಿಗೆ ಊಟಕ್ಕಿರಲ್ಲ. ಸಣ್ಣವನು, ಅವನ ಹೆಸರು ಸಣ್ಮಯಿ ಅಂತ. ಅವನು ಸ್ಕೂಲಿಗೆ ಹೋಗೋ ಹುಡುಗ. ಈ ತಾಯಿ ಕೂಲಿ ಕೆಲಸಕ್ಕೆ ಹೋಗ್ಬೋದು. ಬದಿನ ಕೆಲಸ ಮಾಡಿಕೊಂಡು ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ತಾಯಿ ಮಗ ಇಬ್ಬರು ಹೊರಟುಬಿಡ್ತಾರೆ. ಇವನು ಸ್ಕೂಲಿಗೆ ಹೋಗ್ತಾನೆ, ತಾಯಿ ಕೂಲಿ ಕೆಲಸಕ್ಕೆ ಹೋಗ್ತಾಳೆ. ಹೀಗೆ ಅವರ ಜೀವನ ನಡೀತಾ ಇರುತ್ತೆ. ಸಂತೋಷವಾಗಿದ್ದರು ತಾಯಿ ಮಗ ಇಬ್ಬರೆಯ ಬಂಧಾಣದಲ್ಲಿ ಜೀವನ ಮಾಡ್ಕೊಳ್ತಿದ್ರು. ಆದರೆ ಸಹ ಕಷ್ಟ ಅನ್ನೋದು ಮಾತ್ರ ಅವರಿಗಿತ್ತು. ಯಾಕೆಂದರೆ ಕೂಲಿ ಕೆಲಸ ಮಾಡಿದ್ರೆ ಮಾತ್ರ ಹಣ ಬರೋದು, ಇತ್ತಲ ಮಗನ್ನು ಓದಿಸ್ಕೊಬೇಕು ಓದಿಸ್ಕೊಬೇಕು ಆ ಥರ ಇತ್ತು. ಅವರಿಗೆ ತಿಂಡಿ ಈ ಥರ ಏನಾದರೂ ಇದ್ದರೆ ತುಂಬಾ ಇಷ್ಟ, ಸಿಗೋದು ಅಪರೂಪ ಆಗಿರುತ್ತೆ. ಅಂಥದ್ರಲ್ಲಿ ಏನಾದರೂ ಜೀವನ ಕಳೆದ್ರೂ ಸಾಕಾಗಿರುತ್ತೆ. ಈ ತಿಂಡಿಗಿಂದ ಅದನ್ನೆಲ್ಲ ಮಾಡಿದ್ರೂ ಸ್ವಲ್ಪ ಕಡಿಮೆ ಆಗಿರುತ್ತೆ, ಕೊಡಿಸೋದು ಸಹ ಕಡಿಮೆ ಆಗಿರುತ್ತೆ. ನಾವು ಎಲ್ಲ ಸಣ್ಣಕ್ಕಿದ್ದಾಗ ಹಾಗೆ ಮಾಡ್ತಿದ್ವಿ. ನಮ್ಮನೆಗೆ ಯಾರು ಬರ್ತಾರೆ ಅಂತ ತಕ್ಷಣ ತುಂಬ ಕಾಯ್ತಾ ಇರ್ತೀವಿ. ಯಾಕೆಂದರೆ ಬರುವಾಗ ತಿಂಡಿ ಏನಾದರೂ ತೊಗೊಂಬರ್ತಾರೆ ಅನ್ನೋದು ಒಂದೇ ಅಷ್ಟಿಷ್ಟ. ಅದಕ್ಕೋಸ್ಕರನೇ ಅವರಿಗಾಗಿ ನಾವು ಕಾಯ್ತಾ ಇದ್ವಿ. ಮನೇಲಿ ಎಷ್ಟಿದ್ರು ಸಹ ಇನ್ನೊಬ್ಬರು ಬರ್ತಾರೆ ಅಂದಾಗ ತಿಂಡಿ ತರ್ತಾರೇನೋ ಅಂತ ಸಣ್ಣ ಮಕ್ಕಳು ಕಾಯ್ತಾ ಇರ್ತಾರೆ. ಅದೇ ಥರನೇ ನಾವು ಸಹ ಕಾಯ್ತಾ ಇದ್ದೀವಿ. ಇಲ್ಲೂ ಸಹ ಸನ್ಮಯಿ ಅನ್ನೋನು ಅಜ್ಜಿ ಬರ್ತೀನಿ ಊರಿಗೆ ಅಂತ ಹೇಳಿರ್ತಾಳೆ, ಮನೆಗೆ ಬರ್ತೀನಿ ಅಂತ. ಅವನು ಅಜ್ಜಿಗೆ ತಿಂಡಿ ಎಲ್ಲ ತರ್ತಾರೆ ಅಂಥೇಳಿ ಮುಂಚಿನ ದಿನವೇ ಹೇಳಿರ್ತಾನೆ ಸ್ಕೂಲಲ್ಲಿ, ನಮ್ಮ ಅಜ್ಜಿ ಬರ್ತಾರೆ ನಾಳೆ ನಾನು ಸ್ಕೂಲಿಗೆ ಬರಲ್ಲ ಅಂತ. ಎಲ್ಲರೂ ಹೇಳ್ತಾರೆ ಮಕ್ಕಳು ನನಗೂ ತಿಂಡಿ ತರೋ, ನನಗೂ ತಿಂಡಿ ತೊಗೊಂಬರೋ ಅಂತ. ಅವನು ಹೇಳ್ತಾನೆ ಆಯಿತು ಆಯಿತು ಅಂತ ಹೇಳಿಕೊಂಡು ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಸಣ್ಣ ಮಕ್ಕಳು ಯಾವ ಥರ ಮಾತಾಡ್ತಿರ್ತಾರೆ ಅಂತ ನಿಮಗೂ ಗೊತ್ತಿರುತ್ತೆ. ಅದೇ ಥರನೇ ಮಾತಾಡಿಕೊಂಡು ಅವನು ಮನೆ ಆ ದಿನ ಅಜ್ಜಿ ಬರ್ತಾಳೆ ತಿಂಡಿ ತರ್ತಾಳೆ ಅನ್ನೋ ಒಂದೇ ಕಾರಣಕ್ಕೆ ಮನೇಲಿ ಸುಮ್ಮನೆ ಕಾಯ್ತಾ ಕೂತ್ಕೊಂಡಿರ್ತಾನೆ ಅಜ್ಜಿಗೋಸ್ಕರ. ಎಷ್ಟು ಹೊತ್ತಾದರೂ ಅಜ್ಜಿ ಬರಲ್ಲ. ಸುಮಾರು ಹೊತ್ತು ಕಾದು 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 ಸಾಕಾಯಿತು. ಆಮೇಲೆ ಅವನು ಹೇಳ್ತಾನೆ ಆಯಿ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮನ ಕೆಲಸಕ್ಕೆ ಹೋಗದೆ ಕೂತಿರ್ತಾಳೆ ಅಂದರೆ ತಾಯಿ ಬರ್ತಾಳೆ ಅನ್ನುವ ಕಾರಣಕ್ಕೆ ಅವಳು ಕೂತಿರ್ತಾಳೆ, ಇಬ್ಬರು ಕಾಯ್ತಾ ಕೂತಿರ್ತಾರೆ. ಅವಾಗ ಅವನು ಸನ್ಮ ಹೇಳ್ತಾನೆ ಅಮ್ಮ ಅಜ್ಜಿ ಬರಲ್ಲ, ನಾನು ಕಾದು ಕಾದು ಸಾಕಾಯಿತು, ನನ್ನ ಹತ್ರ ಸ್ಕೂಲಿಗಾರು ಹೋಗ್ತಿದ್ದೆ ಇವತ್ತು. ನಾನಿವತ್ತು ತುಂಬ ಚುರುಕಿರ್ತಾನೆ ಅವನು ಸನ್ಮ ಅನ್ನೋ ಹುಡುಗ, ತುಂಬ ಅಂದರೆ ತುಂಬ ಚುರುಕಿರ್ತಾನೆ ಓದೋದ್ರಲ್ಲಿ ಎಲ್ಲದರಲ್ಲೂ ಸಹ. ಜನ್ರಲ್ ನಾಲೆಡ್ಜ್ ಚೆನ್ನಾಗಿರುತ್ತೆ. ನಾನು ಹೋಗ್ತೀನಿ ಸ್ಕೂಲಿಗೆ ಈಗಾದರೂ ಅಂತ ಹೇಳ್ತಾನೆ. ಅದಕ್ಕೆ ತಾಯಿ ಹೇಳ್ತಾಳೆ ಹೌದು ನನಗೂ ತಡ ಆಯಿತು ಕೆಲಸ, ಕೂಲಿ ಕೆಲಸಕ್ಕೆ ಅಮ್ಮ ಬರ್ತಾಳೆ ಅಂತ ನಾನು ಕಾಯ್ತಾ ಕೂತ್ಕೊಂಡಿದ್ದೆ. ಇವತ್ತಿಗೆ ನೋಡಿದರೆ ನನಗೂ ಒಂದು ಆಳು ಕೆಲಸ ಹೋಯಿತು, ಆದರೆ ನೀನು ಸ್ಕೂಲಿಗೆ ಹೋದರೂ ಬೈಯಲ್ವಾ ಅಂತ ಕೇಳ್ತಾಳೆ. ಸನ್ಮಯಿ ಹೇಳ್ತಾನೆ ಇಲ್ಲ ಬೈಯಲ್ಲ, ನನಗೇನು ಹೇಳಲ್ಲ, ನಾನು ಹೋಗ್ತೀನಿ ಅಂತ
ಬ್ಯಾಗ್ ಹಾಕ್ಕೊಂಡು ಹೊರಡ್ತಾರಲ್ಲ. ಇತ್ಲಾಗ ಇವಳು ಏನು ಮಾಡ್ತಾಳೆ, ಸರಿ ನಾನು ಕೂಲಿ ಕೆಲಸಕ್ಕೆ ಹೋಗ್ತೀನಿ ಅಂಥೇಳಿ ಅವಳು ಕೆಲಸಕ್ಕೆ ಹೋಗ್ಬಿಡ್ತಾಳೆ. ಅದು ದಾರಿ ಮೇಲೆ ಸನ್ಮಾಯಿ ಹೋಗೋ ಅಷ್ಟೊತ್ತಿಗೆ ಅಲ್ಲೊಂದು ಕಡೆ ಒಂದು ನಾಯಿ, ಒಂದು ಕರು, ಸಣ್ಣ ಕರು ಇರುತ್ತೆ, ಆ ಕರುವನ್ನು ಹಿಡ್ಕೊಂಡು ತಿನ್ನಕ್ಕೆ ಅಂತ ಅದನ್ನು ಓಡಿಸ್ಕೊಂಡು ಬಂದು ಅಡ್ಡ ಹಾಕ್ಕೊಂಡು ಬಿಡಿಸ್ಕೊಂಡಿರುತ್ತೆ. ಎಲ್ಲಿದೋ ಕರು ಅದು, ಎಲ್ಲಿದು ಅಂತಲೂ ಗೊತ್ತಿರಲ್ಲ. ಊರ ಮನೆ ಆದರೆ ಗೊತ್ತಿರುತ್ತೆ, ಆದರೆ ಗೊತ್ತಿರುತ್ತೆ ಯಾರ್ದಾಗಿರ್ಬೋದು ಅಂತ ಒಂದು ಅಂದಾಜಿರುತ್ತೆ. ಇದು ಎಲ್ಲೋ ಹೊರಗಡೆಯಿಂದೆಲ್ಲೋ ಬಂದಿರುತ್ತೆ, ಕರುನ ಬೇಸ್ಕೊಂಬಂದಿರುತ್ತೆ ನಾಯಿ, ಅಥವಾ ದಾರಿ ತಪ್ಪಿ ಬಂದಿರುತ್ತೋ ಹೇಗೋ ಬಂದು ಅಲ್ಲಿ ಇರುತ್ತೆ. ಅದನ್ನು ನಾಯಿ ನೋಡ್ತಾ ಇಲ್ವ, ಅದು ಹಿಡೀಲಿಕ್ಕೆ ಹಿಡ್ಕೊಂಡು ತಿನ್ನೋಣ ಅಂತ ಆ ಕರುವಿನ ಬೇಸ್ಕೊಂಡು ಹೋಗ್ತಿರುತ್ತೆ. ಅಡ್ಡ ಹಾಕಿ ಕರು ದಾನ ಕರು ಅಲ್ಲೇ ಸಾಕಾಗಿ ಅಲ್ಲೇ ಬಿದ್ದುಕೊಂಡಿರುತ್ತೆ, ಕೂಗ್ತಾ ಇರುತ್ತೆ, ಹೊರಳಾಡ್ತಿರುತ್ತೆ ತಪ್ಪಿಸ್ಕೊಬೇಕು ಅಂತ. ಅಷ್ಟೊತ್ತಿಗೂ ಇವನು ನೋಡಿದವನು ಸನ್ಮಯ್ ಏನು ಮಾಡ್ದ, ಹೋಗಿ ಅದಕ್ಕೆ ನಾಯಿಗೆ ಕಲ್ಲು ಹೊಡೆದು ಏನೇನೋ ಮಾಡಿ ಅದ್ರ ಜೊತೆ ಫೈಟಿಂಗ್ ಮಾಡಿ ಆ ನಾಯಿಯನ್ನು ಓಡಿಸ್ತಾನೆ. ಓಡಿಸಿದ ತಕ್ಷಣ ಕರು ಎಂತ ಮಾಡ್ದ, ಅಲ್ಲೇ ಬಿದ್ದುಕೊಂಡಿತ್ತು. ಅದಕ್ಕೆ ನೀರು ಬಾಟ್ಲಿ ಇತ್ತು, ಒಂದು ಬ್ಯಾಗಲ್ಲಿ ನೀರು ಬಾಟ್ಲಿ ಇರುತ್ತೆ, ಅದನ್ನು ಕರುವಿಗೆ ಕುಡಿಸ್ತಾನೆ. ಅಂತೂ ಕರು ಏನೋ ಮಾಡಿ ಅದಕ್ಕೆ ಅಲ್ಲಿ ರಸ ಸೊಪ್ಪಿಂದೆಲ್ಲ ತಂದು ರಸ ಹಿಂಡಿ ಎಲ್ಲ ಮಾಡಿ ಆ ಕರು ನೋಡೋಷ್ಟೇ ಕರು ಒಂಚೂರು ತಲೆ ಎತ್ತಿ ನೋಡ್ತು, ಖುಷಿಯಾಯ್ತು ಇವನಿಗೂ ಸಹ. ಆಮೇಲೆ ಅದನ್ನು ತಲೆಯೆಲ್ಲ ನೇವರಿಸಿ ಅದನ್ನೆಲ್ಲ ಉಪಚಾರ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಅದಕ್ಕೂ ಸ್ವಲ್ಪ ಒಂಚೂರು ಆರಾಮಾಯಿತು. ಅಷ್ಟೊತ್ತಿಗೆ ಇವನು ಏನು ಮಾಡ್ತಾನೆ, ಸನ್ಮಾಯಿ ಇನ್ನೂ ಸ್ವಲ್ಪ ಅದನ್ನು ಆರೈಕೆ ಮಾಡ್ತಿರ್ತಾನೆ. ಅಲ್ಲಿ ರಕ್ತ ಹೋಗಿದ್ದನ್ನೆಲ್ಲ ತೆಗೆದು ಒರೆಸಿ ಎಲ್ಲ ಮಾಡಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ದಾರಿ ಹೋಗೋರು ಅಲ್ಲಿ ತಿರುಗಿ ನೋಡ್ತಾನೆ. ಒಬ್ಬ ನೋಡೋಷ್ಟಿಗೆ ಅಯ್ಯೋ ದೇವರು ಹೌದಲ್ವ, ಈ ಥರ ಬಿದ್ದಿದ್ದಿಲ್ಲ ಅಂತ ಅವನು ಓಡೋಗ್ತಾನೆ. ಅವಾಗ ಕೇಳ್ತಾನೆ, ಸನ್ಮಾಯಿ ಏನು ಇದು ಕತೆ ಅಂತ. ಅವಾಗ ಅವನು ಹೇಳ್ತಾನೆ, ನಡೆದಿದ್ದ ಕತೆ ಎಲ್ಲ ಹೇಳ್ತಾನೆ. ದನ ಕರು ಬೇರ್ಸ್ಕೊಂಡು ಬಂದಿದ್ದೆ ನಾಯಿ, ಅದಿಲ್ಲಿ ಬಿದ್ದಿತ್ತು, ನಾನು ಅದನ್ನು ಸರಿ ಮಾಡಿದೆ, ಈ ಥರ ಮಾಡಿ ನೀರು ಕುಡಿಸಿ ಇಲ್ಲಿವರೆಗೆ ಇಟ್ಟಿದ್ರೆ ಏನಾದರೂ ಮಾಡಿ ಇದನ್ನು ನಮ್ಮ ಮನೆಗೆ ತಗೊಂಡು ಹೋಗೋಣ ಅಂತ ಹೇಳ್ತಾನೆ. ಯಾಕೆಂದರೆ ಅಲ್ಲೇ ಬಿಟ್ಟರೆ ಅನಾಥವಾಗಿಬಿಡುತ್ತೆ, ಅಲ್ಲಿ ಯಾರೂ ನೋಡೋರು ಇರೋಲ್ಲ. ಅಷ್ಟು ತಲೆ ಇತ್ತು ನೋಡಿ ಆ ಹುಡುಗನಿಗೆ, ಅಷ್ಟು ಚುಕ್ಕಿದ್ದ. ಸರಿ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೊಡ್ಕೊಂಡೋಗಿ ಅಲ್ಲಿ ಎಲ್ಲ ಉಪಚಾರ ಎಲ್ಲ ಮಾಡೋ ಅಷ್ಟೊತ್ತಿಗೆ ತಾಯಿನೂ ಕೆಲಸ ಬಿಟ್ಟು ಬರ್ತಾಳೆ. ಇವನು ಸ್ಕೂಲಿಗೆ ಅವತ್ತು ಹೋಗೇ ಇಲ್ಲ. ಎಲ್ಲ ಉಪಚಾರ ಮಾಡೋ ಅಷ್ಟೊತ್ತಿಗೆ ತಾ ಎಲ್ಲ ನೋಡಿ ಇದು ಮಾಡೋ ಅಷ್ಟೊತ್ತಿಗೆ ತಾಯಿ ಬರ್ತಾಳೆ. ತಾಯಿ ಬಂದು ನೋಡೋಷ್ಟೊತ್ತಿಗೆ ತಾಯಿಗೂ ಕಥೆಯೆಲ್ಲ ಹೇಳ್ತಾನೆ, ಈ ಥರ ಆಯಿತು ಅಮ್ಮ, ನಾನು ಕರ್ಕೊಂಬಂದಿದ್ದೀನಿ ಮನೆಗೆ ಅಂತ. ತಾಯಿಗೂ ತುಂಬ ಖುಷಿಯಾಗುತ್ತೆ, ತಾಯಿ ಒಳ್ಳೆ ಕೆಲಸ ಮಾಡಿದೀಯಾ ಮಗ, ಎಷ್ಟು ಒಳ್ಳೆ ಕೆಲಸ ಮಾಡಿದೀಯಾ ನೀನು ಅಂಥೇಳಿ ತಾಯಿ ಹೆಮ್ಮೆ ಪಟ್ಕೊಳ್ತಾಳೆ. ತಕ್ಷಣ ಡಾಕ್ಟ್ರನ್ನ ಕರೆಸ್ತಾಳೆ, ಡಾಕ್ಟ್ರನ್ನ ಕರೆಸಿ ಅದಕ್ಕೆ ಇಂಜೆಕ್ಷನ್ನು ಮಾತ್ರೆ ಎಲ್ಲ ಕೊಟ್ಟು ಎಲ್ಲ ಆದಮೇಲೆ ಅದೇನಾಯಿತು, ಕರು ಆರಾಮಾಯಿತು ಮನೇಲಿ. ಮನೇಲಿ ಆರಾಮಾದ ತಕ್ಷಣವೇ ಒಂದಿನ ಕಳೀತು, ಅಮ್ಮನ ಹತ್ರ ಕೇಳ್ತಾನೆ, ಅಮ್ಮ ಇದಕ್ಕೆ ಏನಾದರೂ ಒಂದು ಹೆಸರು ಇಡಬೇಕಲ್ಲ, ಏನು ಇಡೋಣ ಅಂತ. ಅದಕ್ಕೆ ಅಮ್ಮ ಹೇಳ್ತಾಳೆ, ಅದು ನಮ್ಮನೆಗೆ ದೀಪವಾಗಿ ಬಂದಿದೆ, ಅದಕ್ಕೋಸ್ಕರ ಇದಕ್ಕೆ ದೀಪ ಅಂತ ಹೆಸರಿಡೋಣ ಅಂತ ಹೇಳ್ತಾಳೆ. ಅವನಿಗೂ ಖುಷಿಯಾಗುತ್ತೆ, ಆಯಿತು ಅಂಥೇಳಿ ದೀಪ ಅಂತ ಆ ಕರುವಿಗೆ ಹೆಸರಿಡ್ತಾರೆ. ಆ ಕರು ದೊಡ್ಡದಾಗ್ತಾ ಇರುತ್ತೆ. ಇವ್ರಿಗೂ ಏನೋ ಆ ಕರು ದೊಡ್ಡಾದಮೇಲೆ ಇವರಿಗೂ ಆ ಕರು ಬಂದಿದ್ದ ಗಳಿಗೆಯಲ್ಲಿ ಇವರಿಗೂ ಒಳ್ಳೇದಾಗತ್ತೆ, ಅದೃಷ್ಟ ತಿರುಗ್ತು. ಏನೋ ಒಂದು ಎಲ್ಲದಕ್ಕೆ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಯಿತು, ಆ ಎಲ್ಲದರಲ್ಲೂ ಒಂಥರ ಒಳ್ಳೇದಾಗ್ತಾ ಹೋಯಿತು. ಆಮೇಲೆ ಒಂದ್ಸರಿ ತಾಯಿ ಕೆಲಸಕ್ಕೆ ಹೋಗ್ತಾ ಇರುವಾಗ ಸನ್ಮಾಯಿ ತಾಯಿ ಅಲ್ಲಿದ್ದ ರಸ್ತೆ ಮೇಲೆ ಒಂದು ಪರ್ಸ್ ಬಿದ್ದಿರುತ್ತೆ, ಅದರೊಳಗೆ ದೊಡ್ಡ ಪರ್ಸು, ಯಾರೋ ಬೀಳಿಸ್ಕೊಂಡು ಹೋಗಿರ್ತಾರೆ. ಅದರೊಳಗೆ ತುಂಬಾ ಹಣ ಎಲ್ಲ ಇರುತ್ತೆ, ವಜ್ರಾಭರಣ ಎಲ್ಲ ಇರುತ್ತೆ, ಆಮೇಲೆ ಗಿಫ್ಟ್ ಕೂಪನ್ಗಳು ಎಲ್ಲವೂ ಇರ್ತವೆ ಆ ಪರ್ಸಲ್ಲಿ. ಅವಳಿಗೆ ಓದಕ್ಕೆ ಬರಲ್ಲ, ಸೀದಾ ಮನೆಗೆ ತಂದು ಸನ್ಮಾಯಿ ಹತ್ರ ಕೊಡ್ತಾನೆ. ಇದನ್ನು ಸನ್ಮಾಯಿ ಇದನ್ನು ಯಾರದ್ದು ಅಂತ ನೋಡಿ ಹೇಳು, ನನಗೆ ಓದಕ್ಕೆ ಬರಲ್ಲ, ಗೊತ್ತಾಗಲ್ಲ, ಇದರಲ್ಲಿ ಅಡ್ರೆಸ್ ಏನಾದ್ರು ಇದ್ದರೆ ಹೇಳು, ಮುಟ್ಸೋಣ ಅವರಿಗೆ, ನಾವು ಇಟ್ಕೊಳ್ಳೋದು ಬೇಡ ಅಂತ. ಸರಿ ಅಂಥೇಳಿ ಅದನ್ನು ವಿಳಾಸ ಎಲ್ಲ ನೋಡಿ ಸನ್ಮಾಯಿ ಹೇಳ್ತಾನೆ, ಇಂಥವ್ರ ಮನೆ ಅಮ್ಮ ಅಂತ ಅಡ್ರೆಸ್ ಎಲ್ಲ ಹೇಳ್ತಾನೆ. ಸರಿ ತಾಯಿ ಮಗ ಇಬ್ಬರು ಅದನ್ನು ಮುಟ್ಸೋಕ್ಕೆ ಅಂತ ಅವ್ರ ಮನೆಗೆ ಹೋದಾಗ ಸಿಕ್ಕಿದ ಪರ್ಸನ್ನು ಅವ್ರ ಮನೆಗೆ ಮುಟ್ಸಕ್ಕೆ ಹೋದಾಗ ಅವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಏಕೆಂದರೆ ಅದರೊಳಗೆ 1 ರೂಪಾಯಿ ತೆಗೆದಿರಲ್ಲ, ಅಷ್ಟು ಹಣ ಇರುತ್ತೆ. ಅವ್ರು ಹೇಳ್ತಾರೆ, ಇದು ನನ್ನ ಮಗಳ ಮದುವೆಗೆ ಅಂತ ನಾನು ವಜ್ರಾಭರಣ ಚಿನ್ನ ಎಲ್ಲ ಖರೀದಿ ಮಾಡಿದ್ದು, ಇದರಲ್ಲಿ 1 ರೂಪಾಯಿ ಹತ್ತಿತ್ತಾಗಿಲ್ಲ, ನಂಗೆ ಸಿಕ್ಕಾಗ ತುಂಬಾ ಖುಷಿಯಾಯಿತು. ಮತ್ತು ಅವ್ರು ಸಖತ್ತು ಶ್ರೀಮಂತರಾಗಿರ್ತಾರೆ, ಬೇಕಾದಷ್ಟು ಇರುತ್ತೆ ಅವ್ರ ಮನೆಯಲ್ಲಿ. ಅದಕ್ಕೆ ಸ್ವಲ್ಪ ನಾನು ಇದನ್ನು ಆಸ್ತಿಯಲ್ಲಿ ಸ್ವಲ್ಪನ ನಿಮ್ಮ ಮಗನ ಹೆಸರಿಗೆ ಮಾಡ್ತೀನಿ ಅಂತ ಹೇಳಿದಾಗ ಸನ್ಮಾಯಿ ಹೇಳ್ತಾನೆ, ಬೇಡ ಬೇಡ ಅದೆಲ್ಲ ಬೇಡ, ನಾವು ಸಿಕ್ಕಿದ್ದನ್ನು ನಮ್ಮ ಕರ್ತವ್ಯ, ನಮ್ಮ ಅದನ್ನು ತಂದು ಮುಟ್ಸಿದ್ದೀವಿ, ಅದೆಲ್ಲ ಬೇಡ ಅಂತ ಹೇಳಿದಾಗ ಇಲ್ಲ ಸಾವುಕಾರರು ಕೇಳೋದಿಲ್ಲ. ಯಾಕೆಂದರೆ ನಮ್ದು ಇದಿಷ್ಟು 1 ಕೋಟಿ ರೂಪಾಯಿ ಹೋಗ್ತಿತ್ತು, ಯಾಕೆಂದರೆ ಇದರಲ್ಲಿ ಸಾಕಷ್ಟು ಕೂಪನ್ಗಳು, ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲದೂ ಇದ್ದಾವೆ, ವಜ್ರಾಭರಣ ಎಲ್ಲದೂ ಇದ್ದಾವೆ,
ಮಗಳು ಮದುವೆಗೆ ಅಂತ ತಂದಿದ್ದು ಅಷ್ಟು ಆಭರಣ ಸಹ ಇದರೊಳಗಿದೆ, ಹಣನೂ ಇದೆ. ಇದು ಸಿಕ್ಕಿದ್ದೆ ನಮಗೆ ಪುಣ್ಯ, ಇದು ನಮ್ಮ ಅದೃಷ್ಟ ಸಿಕ್ಕಿದೆ, ನೀವು ತಂದುಕೊಟ್ಟಿದ್ದೀರಿ, ಎಲ್ಲೂ ವ್ಯತ್ಯಾಸ ಮಾಡದೆ ಹಾಗೇ ತಂದುಕೊಟ್ಟಿದ್ದೀರಿ, ನಾವು ಸ್ವಲ್ಪ ಆಸ್ತಿಯನ್ನು ಇವನ ಹೆಸರಿಗೆ ಬರಿತೀವಿ ಅಂತ ಸನ್ಮಯ ಹೆಸರಿಗೆ ಬರೀತಾರೆ. ಆವಾಗಂತೂ ತಾಯಿ ಮಗ ಇಬ್ಬರಿಗೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅದು ಹೇಗೆ ಅಂದರೆ ಆ ಕರು ಬಂದ ಮುಹೂರ್ತದಲ್ಲಿ ಇವರಿಗೆ ಎಲ್ಲದೂ ಒಳ್ಳೆಯದಾಗ್ತಾ ಲಾಸ್ಟಿಗೆ ಕರು ಸಿಕ್ಕಿದ ಮುಹೂರ್ತದಲ್ಲಿ ಆಸ್ತಿನೂ ಸಿಕ್ತು, ಸಿಕ್ಕಾಪಟ್ಟೆ ಖುಷಿಯಾಯಿತು. ಯಾಕೆಂದರೆ ಒಳ್ಳೇದು ಮಾಡಿದಾಗ ದೇವರು ಯಾವಾಗಲೂ ಜೊತೆಗಿದ್ದೇ ಇರ್ತಾನೆ. ಅದೊಂದು ಇದಕ್ಕೆ ಉತ್ತಮ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಒಳ್ಳೇದು ಮಾಡಿದರೆ ಬೇರೆಯವರಿಗೆ ನಮಗೂ ಒಳ್ಳೇದಾಗತ್ತೆ. ಏನಾದರೂ ಸಿಕ್ಕಿದ್ದು ಏನಾದರೂ ವಸ್ತು ನಾವು ಇನ್ನೊಬ್ಬರಿಗೆ ಮೋಸ ಮಾಡೋದು ಅಂತ ಮಾಡಿಕೊಂಡ್ರೆ ದೇವರು ಎಲ್ರಿಗೂ ಸಹ ಮೋಸ ಮಾಡ್ತಾನೆ, ಅಲ್ಲೂ ಸಹ ಅವರು ಮೋಸ ಹೋಗ್ತಾರೆ. ಆದರೆ ಒಳ್ಳೇದು ಮಾಡಿದರೆ ಒಳ್ಳೇದು ಮಾಡಿದವರಿಗೆ ಮತ್ತೆ ಮತ್ತೆ ಒಳ್ಳೇದಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅಂತ ಹೇಳಿಕೊಂಡು ಅವರು ತಿಳ್ಕೊಂಡು ವಾಪಸ್ ಮನೆಗೆ ಬರ್ತಾರೆ. ಆಮೇಲೆ ಮತ್ತೆ ಅದನ್ನು ಆ ಕರುವನ್ನೆಲ್ಲ ಚೆನ್ನಾಗಿ ಮಾಡಿ ಅಷ್ಟೊತ್ತಿಗೆ ಆ ಕರು ಚೆನ್ನಾಗಿ ಮಾಡಿ ನೋಡ್ಕೊಳ್ತಿರ್ತಾರೆ. ಆ ಕರು ಏನು ಮಾಡುತ್ತೆ, ಹೆಣ್ಣು ಕರು ಆಗಿರುತ್ತೆ, ಅದು ಇನ್ನೊಂದು ಕರು ಹಾಕತ್ತೆ. ಕರು ಬಿಳಿ ಇರುತ್ತೆ, ಕಾಪಟೆ ಬಿಳಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇದಕ್ಕೇನು ಹೆಸರಿಡೋಣ ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಹಾಲಿ ಅಂತ ಹೆಸರಿಡ್ತಾರೆ. ಆವಾಗ ಅಮ್ಮ ದೀಪ ಅದರದ್ದು ಮಗು ಕರು ಹೆಸರು ಹಾಲಿ ಅಂತ ಹೆಸರಿಡ್ತಾರೆ. ಯಾಕಂದರೆ ಚೆನ್ನಾಗಿರುತ್ತಲ್ವ ನೋಡಲಿಕ್ಕೆ, ಅದಕ್ಕೋಸ್ಕರನೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅವ್ರ ಮನೇಲಿ ಮುಟ್ಟಿದ್ದೆಲ್ಲ ಚೆನ್ನಾಗತ್ತೆ, ಹಾಲನ್ನು ಮಾರಾಟ ಮಾಡ್ತಿರ್ತಾರೆ. ಆವಾಗ ಅದಕ್ಕೆ ಅವರಿಗೆ ಆ ಮನೆಗೆ ಹಾಲು ದೀಪ ಅಂತ ಹೆಸರು ಬರುತ್ತೆ. ಇದು ಇದು ಒಂದೇ ಅಲ್ಲ, ಇನ್ನೂ ಸಹ ಯಾಕೆ ಅನ್ನೋದಕ್ಕೆ ಹಾಲು ದೀಪ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅನ್ನೋದಕ್ಕೆ ಸುಮಾರು ಕಾರಣಗಳು ಈ ಕಥೆಯಲ್ಲಿ ಬರ್ತವೆ. ಮತ್ತು ಎಲ್ಲದೂ ಸಹ ನೀತಿ ಕಥೆಗಳು. ಇದರಲ್ಲಿ ಏನಪ್ಪ ನೀತಿ ಅಂತ ಹೇಳಿದರೆ, ಇನ್ನೊಬ್ಬರು ವಸ್ತುವನ್ನು ಯಾರೋ ಸಿಕ್ಕಿರಬಹುದು ಅಥವಾ ಹೊಡಿಲಿಕ್ಕೆ ಇನ್ನೊಬ್ಬರು ವಸ್ತುವನ್ನು ಆಸೆ ಪಡಬಾರ್ದು, ಯಾಕೆಂದರೆ ಅದು ಯಾವತ್ತೂ ಒಳ್ಳೆಯದಲ್ಲ. ಮತ್ತು ನಮಗೆ ಆಸೆ ಎಲ್ಲಿರಲ್ವ, ಮನಸ್ಸು ಯಾವಾಗಲೂ ಶುದ್ಧವಾಗಿರುತ್ತೋ ಆವಾಗ ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಯಾರೇ ಇರಲಿ ಕಷ್ಟದಲ್ಲಿದ್ದವರಿಗೆ ನಾನು ಅವರಿಗೆ ಸಹಾಯ ಮಾಡಬೇಕು. ಮನುಷ್ಯರಾಗಿರಲಿ ಪ್ರಾಣಿಗಳಾಗಿರಲಿ, ಪ್ರಾಣಿಗಳು ಯಾರೇ ಆಗಿರಲಿ, ಪ್ರಾಣಿಗಳು ಯಾವುದೇ ಆದರೂ ಅಷ್ಟೇ, ಒಂದು ಏನೋ ಒಂದು ಕಷ್ಟದಲ್ಲಿದೆ ಅಥವಾ ಏನೋ ತೊಂದರೆ ಸಿಕ್ಕಾಕ್ಕೊಂಡಿದೆ ಅಂತ ಹೇಳಿದಾಗ ನಾವು ಅದಕ್ಕೆ ಒಂದು ಮಾನವೀಯ ದೃಷ್ಟಿಯಿಂದ ನಾವು ಅದಕ್ಕೆ ಒಳ್ಳೇದು ಮಾಡಬೇಕು. ಆಮೇಲೆ ಮತ್ತೆ ಕಷ್ಟದ ಏನಾದರೂ ತೊಂದರೆ ಸಿಗಾಕೊಂಡ್ರೆ ಅಥವಾ ಹೊಂಡಕ್ಕೇನಾದ್ರು ಬಿದ್ದಿದ್ದರೆ ಅದನ್ನು ನಾವು ಎತ್ತಬೇಕು, ಅದಕ್ಕೆ ಒಳ್ಳೇದು ಮಾಡಬೇಕು. ಮನುಷ್ಯಗೂ ಸಹ ನಾವು ಇನ್ನೊಬ್ಬರಿಗೂ ಸಹ ದ್ರೋಹ ಮಾಡಬಾರ್ದು, ಇನ್ನೊಬ್ಬರಿಗೂ ಸಹ ಒಳ್ಳೇದು ಮಾಡಬೇಕು. ಆವಾಗ ದೇವರು ನಮಗೆ ಒಲಿತಾನೆ, ನಮಗೆ ಒಳ್ಳೇದು ಮಾಡ್ತಾನೆ ಅನ್ನುವ ನೀತಿ ಕತೆ ಇದು. ಕೇಳಿದ್ರಿ ಅಲ್ವಾ? ಮತ್ತು ಈ ಹಾಲು ದೀಪ ಅನ್ನುವ ಪುಸ್ತಕ ನಾನು ಬರೆದಿದ್ದು, ಇದನ್ನು ಕೊಂಡುಕೊಂಡು ಓದಿ ಕತೆ ಹೇಗಿದೆ ಅಂತ ಹೇಳಿ. ಮತ್ತು ಇನ್ನಷ್ಟು ಮತ್ತೆಷ್ಟು ಕತೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ಕತೆ ಈ ಪುಸ್ತಕದಲ್ಲಿ ಹೇಳಲ್ಲ, ಇನ್ನು ನನ್ನದೊಂದು ಕಾದಂಬರಿ ಬಿಡುಗಡೆ ಆಗುತ್ತೆ, ಇನ್ನೊಂದು ಕವನ ಸಂಕಲನ ಬಿಡುಗಡೆ ಆಗುತ್ತೆ. ಇದೇ ತಿಂಗಳು ಬಿಡುಗಡೆ ಇದೆ, ಇದೇ ತಿಂಗಳು ಬಿಡುಗಡೆ ಇದೆ. ಅದು ಬಿಡುಗಡೆ ಆದ ತಕ್ಷಣ ಮತ್ತೆ ನಾನು ನಿಮಗೆ ಕಥೆಯನ್ನು ಹೇಳ್ತಾ ಹೋಗ್ತೀನಿ. ಇನ್ನಷ್ಟು ಮತ್ತಷ್ಟು ಕತೆಗಳನ್ನು ಕೇಳಬೇಕು ನಿಮಗೊಂದು ಆಸೆ ಇದ್ದರೆ, ಎಲ್ಲರೂ ಸಹ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಕತೆಗಳನ್ನು ಓದಿ, ಹಾಗೆಯೇ ಪುಸ್ತಕಗಳನ್ನು ಖರೀದಿ ಮಾಡಿಕೊಂಡು ಓದಿ, ನೀವೂ ಸಹ ಎಲ್ಲರೂ ಒಳ್ಳೆಯವರಾಗಿ ಚೆನ್ನಾಗಿರಿ ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತಷ್ಟು ಇನ್ನಷ್ಟು ಜನರು ನನ್ನ ಯೂಟ್ಯೂಬಿಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಮತ್ತೊಂದು ಸರಿ ಕೇಳ್ಕೊಳ್ತಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.